online ತರಗತಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಕಳೆದ ಆನ್ಲೈನ್ ತರಗತಿಯಲ್ಲಿ ಭಾರತ ಸಂವಿಧಾನದ ಬಗ್ಗೆ ಒಂದು ಪ್ರಮುಖ ಲಕ್ಷಣಗಳು ಯಾವ್ಯಾವ ಇದ್ವು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ವಿ. ನಾವು ಇಲ್ಲಿ ಅಂದ್ರೆ 1ರಿಂದ 5ನೇ ಲಕ್ಷಣದವರೆಗೂ ಅದನ್ನ ತಿಳ್ಕೊಂಡಿದ್ವಿ. ಈಗ ಯಾವುದೇ ಒಂದು ಭಾರತ ಸಂವಿಧಾನದ ಲಕ್ಷಣಗಳು ಅಂತ ನಾವು ನೋಡಿದಾಗ 6ನೇ ಪಾಯಿಂಟ್ ಬಂದಿದೆ ಯಾವ್ದು ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಡೆನ್ಮಾರ್ಕ್ ಏನ್ ಕೇಳ್ತಾರೆ ಏನಂತಂದ್ರೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನ ವಿವರಿಸಿ ಅಂತ ಕೇಳಿದಾಗ ಅದನ್ನ ನೀವು ಯಾವುದೇ ಗೊಂದಲಕ್ಕೆ ಒಳಗಾಗ್ತಕ್ಕಂತ ಅವಶ್ಯಕತೆ ಇಲ್ಲ. 13 ಪಾಯಿಂಟ್ಗಳು ಬರ್ತವೆ. ನಾನೀಗ ಆಲ್ರೆಡಿ 1ರಿಂದ 5 ಪಾಯಿಂಟ್ಗಳವರೆಗೆ ನಿಮಗೆ ಎಕ್ಸ್ಪ್ಲೈನ್ ಹೇಳಿದ್ದೀನಿ ಕೂಡ. ಈಗ ಮುಂದುವರೆದು ನಾವು ನೋಡೋದಾದ್ರೆ 6ನೇ ಅಂಶ ಯಾವುದು ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾಕಾಗಿ ಭಾರತದ ಸಂವಿಧಾನದಲ್ಲಿ ಅನ್ವಯ ಮಾಡಿದ್ದಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಂದ್ರೆ ಇಡೀ ದೇಶದ ಕಲ್ಯಾಣ ಒಂದು ರಾಷ್ಟ್ರ ಮಾಡಬೇಕನ್ನೋ ಒಂದು ಗುರಿಯನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂತಕ್ಕಂಥದ್ದು ಇಡೀ ಭಾರತದ ನವ ಭಾರತದ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಒಂದು ಅವಶ್ಯಕತೆ ತುಂಬಾನೇ ಇದೆ. ಸೊ ಹಾಗಾಗಿ ಭಾರತದ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂತ ಏನ್ ಕರಿತೀವಿ, ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವದ ಒಂದು ಮಾಹಿತಿಯನ್ನ ನಾವು ಯಾವ ದೇಶದಿಂದ ಎರವಲವಾಗಿ ಪಡೆದಿದ್ವಿ ಅಂತ ನಾನು ಭಾರತ ಸಂವಿಧಾನದ ಹಿನ್ನೆಲೆಯನ್ನು ಹೇಳುವಂತ ಸಂದರ್ಭದಲ್ಲಿ ನಾ ಹೇಳಿದ್ದನ್ನ ಇಲ್ಲಿ ಗಮನಿಸಬೇಕು. ಮತ್ತೊಂದ್ಸಾರಿ ಹೇಳ್ತೀನಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಐರಿಷ್ ಇಂದ ನಾವೇನ್ ಮಾಡಿದೀವಿ ಅಂದ್ರೆ ಪಡೆದುಕೊಂಡಿದ್ದೀವಿ. ಐರಿಷ್ ಅಂದ್ರೆ ಒಂದೇ, ಐರ್ಲೆಂಡ್ ಅಂದ್ರೆ ಕೂಡ ಒಂದೇ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೂಲ ಉದ್ದೇಶ ಏನಾಗಿರುತ್ತೆ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇಡೀ ಭಾರತದ ನವ ಭಾರತದ ಕಲ್ಯಾಣ ರಾಷ್ಟ್ರದ ಗುರಿಯನ್ನ ಹೊಂದಿರುತ್ತೆ. ಸೊ ಹಾಗಾಗಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ತುಂಬಾನೇ ಮುಖ್ಯ ಆಗುತ್ತೆ. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಇದು ಕೂಡ ಒಂದಾಗಿದೆ. ನಾವು ನೋಡ್ತಾ ಹೋಗೋಣ, ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ಕಂಡು ಬರುವುದನ್ನ ನಾವು ಗಮನಿಸ್ತೀವಿ. ಇಲ್ಲಿ ಭಾಗ ಅಂದ್ರೆ ಒಂದೇ, ಅಧ್ಯಯನವನ್ನು ಕೂಡ ಒಂದೇ. ನಿಮ್ಗೆ ಕೇಳ್ತಾರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ 8ನೇ ಅಧ್ಯಾಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗ ಅಥವಾ 4ನೇ ಅಧ್ಯಾಯ ಅದನ್ನ ನೀವು ತಿಳ್ಕೋಬೇಕು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 4 ಪಾರ್ಟ್ ಏನಿದೆ ಅದು ಡೈರೆಕ್ಟಿವ್ DPSP ಅಂತಲೂ ಕೂಡ ನಾವು ಕರಿತೀವಿ. DPSP ಅಂದ್ರೆ ಏನು? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇದನ್ನ ನಾವು ತಿಳ್ಕೋಬೇಕು. ಇಲ್ಲಿ ಪ್ರಮುಖವಾಗಿ ನಾವು ತಿಳ್ಕೋಬೇಕಾದಂತ ಒಂದು ವಿಷಯ ಏನಂತಂದ್ರೆ DPSP ಬಗ್ಗೆನೂ ಕೂಡ ಕೇಳ್ತಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ DPSP ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ಬರುತ್ತೆ, ಇಲ್ಲವೇ 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ಈ ತತ್ವಗಳು ಯಾವ್ಯಾವ ಒಂದು ವಿಧಿಯಿಂದ ಯಾವ ವಿಧಿಯವರೆಗೆ ವಿವರಣೆಯನ್ನು ಒಳಗೊಂಡಿದೆ ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ 36ನೇ ಆರ್ಟಿಕಲ್ ಇಂದ 51ನೇ ಆರ್ಟಿಕಲ್ ವರೆಗೂ ಏನ್ ಮಾಡಿದೆ ಅಂದ್ರೆ ಇಡೀ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನನ್ನು ಹೇಳುತ್ತೆ, ಇದ್ರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಮಾರಲಿಟಿಯನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು. ಮಾರಲಿಟಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ನೈತಿಕತೆ. ಒಬ್ಬ ನಾಗರಿಕ ಆದರ್ಶ ನಾಗರಿಕ ಆಗಬೇಕಾದ್ರೆ ಅವನಿಗೆ ಮೂಲ ಏನ್ ಬೇಕಾಗುತ್ತೆ ಅಂದ್ರೆ ಒಂದು ನೈತಿಕತೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಬ್ಬ ಮನುಷ್ಯನಿಗೆ ವ್ಯಕ್ತಿತ್ವವನ್ನ ನೈತಿಕತೆಯ ಮಟ್ಟವನ್ನ ಯಾವ ರೀತಿಯಾಗಿ ನಾವು ಬೆಳೆಸ್ಕೋಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ಇದು ನೀಡ್ತಾ ಹೋಗುತ್ತೆ. ಕಲ್ಯಾಣ ರಾಜ್ಯದ ಗುರಿ, ಕಲ್ಯಾಣ ರಾಷ್ಟ್ರದ ಗುರಿಯನ್ನ ರಾಜ್ಯ ನೀತಿ ನಿರ್ದೇಶಕ ತತ್ವ ಒಳಗೊಂಡಿರುತ್ತೆ. ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. 36ನೇ ವಿಧಿಯಿಂದ 51ನೇ ವಿಧಿಯವರೆಗೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಕುರಿತಾದಂತ ವಿವರಣೆಯನ್ನು ಕೊಟ್ಟಿರ್ತಾರೆ. ಅದನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 36 ಆರ್ಟಿಕಲ್ 2 51 ಆರ್ಟಿಕಲ್ ವರೆಗೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು DPSP ಅಂತ ನಾನು ಹೇಳ್ತಾ ಇದ್ದೀನಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅದು ಆರ್ಟಿಕಲ್ ಎಲ್ಲೆಲ್ಲಿ ಬರುತ್ತೆ ಅಂದ್ರೆ 36 ಟು 51ನೇ ಆರ್ಟಿಕಲ್ ವರೆಗೂ ಬರುತ್ತೆ. ಇದು ಏನನ್ನ ವಿವರಣೆಯನ್ನು ಕೊಡ್ತಾ ಇದೆ ಅಂತಂದ್ರೆ ಇಡೀ ಕಲ್ಯಾಣ ರಾಜ್ಯದ ಉದ್ದೇಶ ಮತ್ತು ಗುರಿಯನ್ನು ಇಟ್ಕೊಂಡಿರುತ್ತೆ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಫಸ್ಟ್ ಕೇಳಿದಂಗೆ ಐರಿಷ್ ಅಂದ್ರೂ ಒಂದೇ, ಐರ್ಲೆಂಡ್ ಅಂದ್ರೂ ಕೂಡ ಒಂದೇ. ಇಷ್ಟು ನೀವು ತಿಳ್ಕೊಂಡ್ರೆ ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಇಷ್ಟು ನೀವು ಫಸ್ಟ್ ತಿಳ್ಕೋಬೇಕು. ಏನಂತಂದ್ರೆ ಒಂದ್ ಸೆಕೆಂಡ್ ಐ ರಿಪೀಟ್ ಇಟ್, DPSP ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕನ್ನಡದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂತ ಕರಿತೀವಿ. ರಾಜ್ಯ ನೀತಿ
ನಿರ್ದೇಶಕ ತತ್ವಗಳು ಸಂವಿಧಾನದ ನಾಲ್ಕನೇ ಭಾಗದಲ್ಲಿ 36ನೇ ನೀತಿಯಿಂದ 51ನೇ ನೀತಿಯವರೆಗೂ ಈ ಒಂದು ನೀತಿ ಅಥವಾ ತತ್ವಗಳ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಕಾಣ್ತೀವಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೂಲ ಉದ್ದೇಶವೇ ಕಲ್ಯಾಣ ರಾಷ್ಟ್ರ, ಕಲ್ಯಾಣ ರಾಜ್ಯದ ಒಂದು ಉದಯದ ಕುರಿತಾಗಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದರ ಬಗ್ಗೆ ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಪಾಯಿಂಟ್, ಸಂಸದೀಯ ಸರ್ಕಾರ ಪದ್ಧತಿ. ಸಂಸದೀಯ ಸರ್ಕಾರ ಪದ್ಧತಿ ಪಾರ್ಲಿಮೆಂಟರಿ ಡೆಮೋಕ್ರೆಸಿ ಅಂತ ಕರಿತೀವಿ. ಪಾರ್ಲಿಮೆಂಟರಿ ಡೆಮೋಕ್ರೆಸಿ ಇನ್ ಇಂಡಿಯಾ ಅಂದ್ರೆ ಸಂವಿಧಾನ ರಚನಾ ಸಭೆಯ ಸದಸ್ಯರು ಏನ್ ಮಾಡ್ತಾ ಇದ್ರು ಅಂದ್ರೆ ಇಡೀ ಭಾರತದಲ್ಲಿ ಯಾವ ರೀತಿಯ ಅಥವಾ ಯಾವ ಮಾದರಿಯ ಸರ್ಕಾರವನ್ನು ತರಬೇಕು ಅನ್ನೋದು ತುಂಬಾನೇ ಚರ್ಚೆಗೆ ಒಳಪಟ್ಟಂತ ವಿಷಯ ಆಗಿರುತ್ತೆ. ಸೊ ಹಾಗಾಗಿ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡಿರ್ತಕ್ಕಂತ ನಮ್ಮ ಬುದ್ಧಿಜೀವಿಗಳು ಹಿರಿಯರು ಏನ್ ಮಾಡಿದ್ರು ಅಂದ್ರೆ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾರೆ. ಯಾವ ಅಭಿಲಾಷೆಯನ್ನು ತುಂಬಾ ಮುಖ್ಯ ಆಗುತ್ತೆ? ಸಂಸದೀಯ ಸರ್ಕಾರ ಪದ್ಧತಿ. ಸಂಸದೀಯ ಸರ್ಕಾರ ಪದ್ಧತಿಯನ್ನ ನಾವು ಯಾವ ರಾಷ್ಟ್ರದಿಂದ ತಂದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸಂಸದೀಯ ಸರ್ಕಾರ ಪದ್ಧತಿ ಪಾರ್ಲಿಮೆಂಟರಿ ಡೆಮೋಕ್ರೆಸಿಯನ್ನ ನಾವು ಗ್ರೇಟ್ ಬ್ರಿಟನ್ ನಿಂದ ಇಲ್ಲವೇ ಇಂಗ್ಲೆಂಡ್ ನಿಂದ ಈ ಒಂದು ಮಾಹಿತಿಯನ್ನು ತಂದಿದೀವಿ ಅಂದ್ರೆ ಅದನ್ನು ನಾವು ತಿಳ್ಕೋಬೇಕಾಗುತ್ತೆ. ಸಂಸದೀಯ ಸರ್ಕಾರ ಪದ್ಧತಿಯನ್ನ ಇಲ್ಲವೇ ಪಾರ್ಲಿಮೆಂಟರಿ ಡೆಮೋಕ್ರೆಸಿ ಸಿಸ್ಟಮ್ ಅನ್ನ ಯಾವ ರಾಷ್ಟ್ರದಿಂದ ನಾವು ತಂದೀವಿ ಅಂದ್ರೆ ಇಂಗ್ಲೆಂಡ್ ಇಂದ ಇಲ್ಲವೇ ಗ್ರೇಟ್ ಬ್ರಿಟನ್ ನಿಂದ ನಾವು ತಂದಿದ್ವಿ. ಈ ಮಾದರಿಯನ್ನ ತರಬೇಕಂತ ಹೇಳಿದ್ ಯಾರು ಅಂತಂದ್ರೆ ಸಂವಿಧಾನ ರಚನಾ ಸಭೆಯ ಸದಸ್ಯರು ಏನ್ ಮಾಡಿದ್ವಿ ಅಂದ್ರೆ ಅವರ ಒಂದು ಅಭಿಲಾಷೆ ಆಗಿತ್ತು. ಏನ್ ಅಭಿಲಾಷೆ ಅಂದ್ರೆ ಭಾರತಕ್ಕಿದ್ರೆ ಯಾವ ಮಾದರಿ ಇರಬೇಕು ಅಂತಂದ್ರೆ ಸಂಸದೀಯ ಸರ್ಕಾರ ಪದ್ಧತಿ ಇದ್ರೆ ನಮ್ಮ ಇಡೀ ಭವ್ಯ ಭಾರತಕ್ಕೆ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಭಾರತಕ್ಕೆ ಇದು ಸೂಟಬಲ್ ಆಗುತ್ತೆ ಅಂತಕ್ಕಂಥ ನಿರ್ಧಾರವನ್ನ ಅವರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಸಂಸದೀಯ ಸರ್ಕಾರ ಪದ್ಧತಿಯನ್ನ ನಾವು ಗ್ರೇಟ್ ಬ್ರಿಟನ್ ಇಂದ ತೆಗೆದುಕೊಂಡು ಬಂದಿದ್ವಿ. ಇದರ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ತರಗತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಈಗ ಆನ್ಲೈನ್ ತರಗತಿ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ವಿಷಯನ ರೀಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಹಾಗಾಗಿ ವಿದ್ಯಾರ್ಥಿನಿಯರು ಇದನ್ನ ಪಾಸ್ ಮಾಡಿಬಿಟ್ಟು ನೋಟ್ಸ್ ಗಳನ್ನು ಮಾಡ್ತಾ ಇದ್ರೆ ನಿಮ್ಗೆ ಇನ್ನೂ ತುಂಬಾ ಉಪಯುಕ್ತವಾಗಿರ್ತಕ್ಕಂತ ಮಾಹಿತಿಗಳು ಸಿಗ್ತಾ ಹೋಗ್ತಾರೆ. ಓಕೆ, ಇದೇನಪ್ಪ ಅಂದ್ರೆ ಇಷ್ಟು ಸಂಸದೀಯ ಸರ್ಕಾರ ಪದ್ಧತಿ ಎಲ್ಲಿಂದ ತಂದಿದ್ದು? ಗ್ರೇಟ್ ಬ್ರಿಟನ್ ಇಲ್ಲವೇ ಇಂಗ್ಲೆಂಡ್ ಇಂದ ನಾವು ತಂದಿದೀವಿ. ಇದು ಆಸ್ತಿ ಆಧಾರಿತ ಅಂದ್ರೆ ಸಂವಿಧಾನ ರಚನಾ ಸಭೆಯ ಸದಸ್ಯರ ಒಂದು ಅಭಿಲಾಷೆ ಆಗಿತ್ತು. ಹಾಗಾಗಿ ನಾವು ಸಂಸದೀಯ ಸರ್ಕಾರ ಪದ್ಧತಿಯನ್ನ ಇಂಗ್ಲೆಂಡ್ ಇಂದ ತಂದಿದೀವಿ ಅಂತ ಈ ಮೂಲಕ ತಿಳ್ಕೋಬಹುದು. ನೆಕ್ಸ್ಟ್ ಪಾಯಿಂಟ್, ಎಂಟನೇ ಪಾಯಿಂಟ್, ನಮ್ಯ ಮತ್ತು ಅನಮ್ಯ ಸಂವಿಧಾನ. ವಾಟ್ ಇಸ್ ದ ಮೀನಿಂಗ್ ಆಫ್ ನಮ್ಯ? ನಮ್ಯ ಅಂದ್ರೇನು, ಅನಮ್ಯ ಅಂದ್ರೇನು? ನಮ್ಯ ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಸರಳ ಅಂತ ಕರಿತೀವಿ. ಓಕೆ, ಅನಮ್ಯ ಅಂದ್ರೆ ಕಠಿಣವಾಗಿರ್ತಕ್ಕಂಥದ್ದು. ನಮ್ಯ ಮತ್ತು ಅನಮ್ಯ, ನಮ್ಯ ಅನ್ನೋದು ಸರಳತೆ ಅನ್ನೋದು, ಕಠಿಣ ಅಂದ್ರೆ ಅನಮ್ಯ ಅಂತ ಕರಿತೀವಿ. ಫಸ್ಟ್ ಇದನ್ನ ಈ ಶಬ್ದಗಳ ಅರ್ಥ ತಿಳ್ಕೋಬೇಕು. ನಮ್ಯ ಅಂದ್ರೆ ಸರಳ, ಅನಮ್ಯ ಅಂದ್ರೆ ಕಠಿಣ ಅಂತಕ್ಕಂಥದ್ದು. ಹಾಗಾಗಿ ನಮ್ಯ ಮತ್ತು ಅನಮ್ಯದ ಒಂದು ಅಂಶಗಳನ್ನು ಭಾರತದ ಸಂವಿಧಾನ ಒಳಗೊಂಡಿದೆ. ನಮ್ಯ ಮತ್ತು ಅನಮ್ಯ ಅಂದ್ರೆ ಭಾರತದ ಸಂವಿಧಾನ ಹೇಗಿದೆ ಅಂದ್ರೆ ತುಂಬಾ ಸರಳವಾಗಿಯೂ ಇಲ್ಲ, ತುಂಬಾ ಕಠಿಣವಾಗಿಯೂ ಇಲ್ಲ, ಮಿಡಲ್ ಪ್ಲೇಸ್ ಅಲ್ಲಿ ಇದೆ. ಅದಕ್ಕೆ ಭಾರತ ಏನ್ ಮಾಡಿದೆ ಅಂದ್ರೆ ನಮ್ಯ ಮತ್ತು ಅನಮ್ಯ ರೀತಿಯ ಅಂಶಗಳನ್ನ ಒಳಗೊಂಡಿದೆ. ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ನಮ್ಯ ಮತ್ತು ಅನಮ್ಯ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ, ನಾನು ಆಗಲೇ ಹೇಳಿದೆ, ಭಾರತ ಸಂವಿಧಾನ ಅಂತಕ್ಕಂಥದ್ದು ನಮ್ಯ ಮತ್ತು ಅನಮ್ಯ. ನಮ್ಯ ಅಂದ್ರೆ ಸರಳ, ಅನಮ್ಯ ಅಂದ್ರೆ ಕಠಿಣ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಮ್ಯ ಅಂದ್ರೆ ಸರಳ, ಅನಮ್ಯ ಅಂದ್ರೆ ಕಠಿಣ. ಅದಕ್ಕೋಸ್ಕರವೇ ಭಾರತದ ಬೃಹತ್ ಸಂವಿಧಾನವು, ಭಾರತದ ಲಿಖಿತ ಸಂವಿಧಾನವು ಕಠಿಣವಾಗಿಯೂ ಇಲ್ಲ, ಸರಳವಾಗಿಯೂ ಇಲ್ಲ, ಅದರ ಮಿಡಲ್ ಪ್ಲೇಸ್ ಅಲ್ಲಿ ಭಾರತ ಇದೆ. ಸೊ ಹಾಗಾಗಿ ನಾವು ಅಮೆರಿಕ ಸಂವಿಧಾನದಷ್ಟು ಹೇಳಿದ್ದಾರೆ ನೋಡಿ, ಅಮೆರಿಕ ಸಂವಿಧಾನದಷ್ಟು ತುಂಬಾ ಕ್ರಿಟಿಕಲ್ ಆಗಿಲ್ಲ, ಅಮೆರಿಕ ಕಾನ್ಸ್ಟಿಟ್ಯೂಷನ್ ಅನ್ನೋದಷ್ಟು ತುಂಬಾ ಕಠಿಣವಾಗಿಲ್ಲ, ಇಂಗ್ಲೆಂಡ್ ಅಷ್ಟು ತೀರಾ ಸರಳವೂ ಕೂಡ ಅಲ್ಲ, ಅದರ ಮಿಡಲ್ ಪ್ಲೇಸ್ ಅಲ್ಲಿ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೋಬಹುದು. ಹಾಗೇನೆ ಇಂಗ್ಲೆಂಡ್ ಅಷ್ಟು ತೀರಾ ಸರಳವಲ್ಲದೆ ಇರತಕ್ಕಂಥ ನಮ್ಮ ಸಂವಿಧಾನ ಏನಾಗಿದೆ ಅಂದ್ರೆ ಸಾಕಷ್ಟು ವಿಧಿಗಳನ್ನ, ಪರಿಶಿಷ್ಟಗಳನ್ನ, ಭಾಗಗಳನ್ನ ಒಳಗೊಂಡಿದೆ. ಯಾಕೆ ಅಂದ್ರೆ ಇಡೀ ಭಾರತದ ಒಂದು ಪ್ರಜಾತಾಂತ್ರಿಕ ವ್ಯವಸ್ಥೆ ಪ್ರಪಂಚದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ, ಪ್ರಪಂಚದಲ್ಲಿ ಅತ್ಯಂತ ಆದರ್ಶಯುತವಾಗಿರ್ತಕ್ಕಂಥ ಸಂವಿಧಾನ ಅದು ನಮ್ಮ ಭಾರತದ ಸಂವಿಧಾನ. ಹಾಗಾಗಿ ನಮ್ಮ ಭಾರತದ ಸಂವಿಧಾನ ಏನಾಗಿದೆ ಅಂದ್ರೆ ಕಠಿಣ ಅಲ್ಲ, ಸರಳ ಅಂತ ನಾವು ಹೇಳ್ತೀವಿ. ನಂತರದಲ್ಲಿ ಈ ನೋಡಿ ಸಂವಿಧಾನ ತಿದ್ದುಪಡಿಯ ವಿಧಗಳು ಬರ್ತವೆ. ಇಲ್ಲಿ ನಮ್ಯ ಮತ್ತು ಅನಮ್ಯ ಯಾವ ಬರುತ್ತೆ ಆ ಪಾಯಿಂಟ್ ಅಂದ್ರೆ, ಈಗ ತುಂಬಾ ಸಿಂಪಲ್ ಆಗಿ ಅಥವಾ ತುಂಬಾ ಕ್ರಿಟಿಕಲ್ ಆಗಿಲ್ಲ ಅಂತ ನಾನು ಹೇಳಿದೆ, ಯಾಕೆ ಅನ್ನೋದನ್ನ ತಿಳ್ಕೋಬೇಕು.
ನಮ್ಯ ಮತ್ತು ಅನಮ್ಯ ಅಂತಕ್ಕಂಥ ಪದಗಳೇನಿದೆ, ಸರಳ ಮತ್ತು ಕಠಿಣತೆ ಅಂತಕ್ಕಂಥ ಪದಗಳೇನಿದೆ, ಇದು ಯಾವುದಕ್ಕೆ ಸಂಬಂಧಿಸಿದಾಗಿದೆ? ಸ್ವರೇ ಕೊಡೆ ಯಾವುದಕ್ಕೆ ಅಂತಂದ್ರೆ ಭಾರತ ಸಂವಿಧಾನದ ಅಮೆಂಡ್ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅಂದ್ರೆ ಭಾರತ ಸಂವಿಧಾನದಲ್ಲಿ ತಿದ್ದುಪಡಿಗಳಾಗಬೇಕಾದ್ರೆ ಬಹುಮುಖ್ಯವಾಗಿ ಮೂರು ರೀತಿಯ ವಿಧಾನಗಳು ಇದ್ದಾವೆ. ಮೂರು ವಿಧಾನಗಳಿದಾವೆ, ಯಾವ್ಯಾವು? ವಿಶೇಷ ಬಹುಮತದ ತಿದ್ದುಪಡಿ, ಸಾಮಾನ್ಯ ಬಹುಮತದ ತಿದ್ದುಪಡಿ, ಸಂಸತ್ತಿನ ಅರ್ಧದಷ್ಟು ಬಹುಮತದ ತಿದ್ದುಪಡಿ ಅಂತ ಬರುತ್ತೆ. ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್, ಒನ್ ಈಸ್ ಸ್ಪೆಷಲ್ ಮೆಜಾರಿಟಿ, ಸೆಕೆಂಡ್ ಒನ್ ಈಸ್ ಸಿಂಪಲ್ ಮೆಜಾರಿಟಿ, ಥರ್ಡ್ ಒನ್ ಈಸ್ ಸೆಷನ್ ಮೆಜಾರಿಟಿ ಅಂತ ನಾವು ಕರಿತೀವಿ. ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್. ಲೆಟ್ ಮೀ ನೋ ಸ್ಟೂಡೆಂಟ್ಸ್, ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್. ಒನ್ ಈಸ್ ಸ್ಪೆಷಲ್ ಮೆಜಾರಿಟಿ, ಸೆಕೆಂಡ್ ಒನ್ ಈಸ್ ಸಿಂಪಲ್ ಮೆಜಾರಿಟಿ, ಅನದರ್ ಒನ್ ಈಸ್ ಸೆಷನ್ ಮೆಜಾರಿಟಿ. ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಅಮೆಂಡ್ಮೆಂಟ್ಸ್ ಮೆಜಾರಿಟಿ. ಓಕೆ, ಹಿಂಗಿದ್ದಾಗ ಇಡೀ ಭಾರತದ ಸಂವಿಧಾನದಲ್ಲಿ ಮೂರು ರೀತಿಯ ತಿದ್ದುಪಡಿಯ ವಿಧಾನಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಹಾಗಾಗಿ ಮತ್ತೊಂದು ಸಾರಿ ನಿಮಗೆ ಪದೇ ಪದೇ ಯಾಕೆ ಹೇಳ್ತೀನಿ ಅಂದ್ರೆ ಇದು ಮನವರಿಕೆ ಆಗ್ಬೇಕು, ಆ ಉದ್ದೇಶಕ್ಕಾಗಿ ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ. ಅದನ್ನ ನೀವು ಸ್ವಲ್ಪ ಗಮನ ಕೇಳಬೇಕು. ಡಿಯರ್ ಸ್ಟೂಡೆಂಟ್ಸ್, ಲಿಸನ್ ಟು ಮೋರ್ ಅಂಡ್ ಮೋಸ್ಟ್, ಬಿಕಾಸ್ ವಿಶೇಷ ಬಹುಮತದ ತಿದ್ದುಪಡಿ, ಸಾಮಾನ್ಯ ಬಹುಮತದ ತಿದ್ದುಪಡಿ, ಸಂಸತ್ತಿನ ಬಹುಮತದ ತಿದ್ದುಪಡಿ, ಈ ಮೂರು ತಿದ್ದುಪಡಿಗಳು ನಿಮ್ಮ ಎರಡನೇ ಯೂನಿಟಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೋಬೇಕಾದಂತ ಒಂದು ಅವಶ್ಯಕತೆ ಇದೆ. ಇದು ಯಾಕೆ ನಾನು ನಿಮ್ಗೆ ಇಷ್ಟೇ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಕೇವಲ ಭಾರತ ಸಂವಿಧಾನದ ಲಕ್ಷಣಗಳಲ್ಲಿ ಬರ್ತಕ್ಕಂಥ ವಿಷಯ. ಹಾಗಾಗಿ ನಿಮ್ಗೆ ಈ ಲಕ್ಷಣಕ್ಕೆ ಎಷ್ಟು ಬೇಕಾದಂತ ಉತ್ತರ ಬೇಕಾಗುತ್ತೆ ಅಷ್ಟು ಉತ್ತರ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ತಿಳ್ಕೊಳ್ಳಿ. ಒಂದ್ಸರಿ ನಾನು ರಿಪೀಟ್, ನಮ್ಯ ಮತ್ತು ಅನಮ್ಯ ಅಂತ ನಾನು ಹೇಳಿದೆ, ಈ ಅಂಶದಲ್ಲಿ ಇಷ್ಟೇ ಬರೆದ್ರೆ ಸಾಕು. ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ನಮ್ಯ ಮತ್ತು ಅನಮ್ಯ ಇವು ಸರಳವೂ ಅಲ್ಲ ಕಠಿಣವೂ ಅಲ್ಲ. ಉದಾಹರಣೆಗೆ ಹೇಳಿದೆ, ಅಮೆರಿಕದಂತ ಕಠಿಣವಾಗಿರ್ತಕ್ಕಂಥ ಸಂವಿಧಾನ ಒಂದಲ್ಲ, ಇಂಗ್ಲೆಂಡ್ನಷ್ಟು ಸುಲಭವಾಗಿರ್ತಕ್ಕಂಥ ಸಂವಿಧಾನ ಒಂದಲ್ಲ, ಅದರ ಮಿಡಲ್ ಪ್ಲೇಸ್ ಅಲ್ಲಿ ಇರತಕ್ಕಂಥ ಭಾರತದ ಸಂವಿಧಾನ. ಹಾಗಾಗಿ ನಮ್ಯ ಮತ್ತು ಅನಮ್ಯದ ಅಂಶಗಳನ್ನ ಒಳಗೊಂಡಿದೆ ಅಂತ ಈ ಮೂಲಕ ನಾವು ತಿಳ್ಕೊಳ್ತೀವಿ. ಆ ನಂತರದಲ್ಲಿ ಈ ನಮ್ಯ ಮತ್ತು ಅನಮ್ಯದ ಈ ಒಂದು ಪಾಯಿಂಟ್ ಅಲ್ಲಿ ಏನಂದ್ರೆ ಇದನ್ನು ಕೂಡ ನೀವು ಬರೀಬೇಕಾಗುತ್ತೆ. ಸಂವಿಧಾನ ತಿದ್ದುಪಡಿಗೆ ಮೂರು ರೀತಿಯ ಒಂದು ತಿದ್ದುಪಡಿಯ ವಿಧಾನಗಳಿದೆ. ಒನ್ ಈಸ್ ಸ್ಪೆಷಲ್ ಮೆಜಾರಿಟಿ, ಸೆಕೆಂಡ್ ಒನ್ ಈಸ್ ಸಿಂಪಲ್ ಮೆಜಾರಿಟಿ, ಥರ್ಡ್ ಒನ್ ಈಸ್ ಸೆಷನ್ ಮೆಜಾರಿಟಿ. ವಿಶೇಷ ಬಹುಮತದ ತಿದ್ದುಪಡಿ, ಸಾಮಾನ್ಯ ಬಹುಮತದ ತಿದ್ದುಪಡಿ, ಸಂಸತ್ತಿನ ಅರ್ಧದಷ್ಟು ಬಹುಮತದ ತಿದ್ದುಪಡಿ ಅಂತ ಬರ್ತವೆ. ಈ ಒಂದು ಪಾಯಿಂಟ್ ಅಲ್ಲಿ ಇಷ್ಟು ಆನ್ಸರ್ ಬರೆದ್ರೆ ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ಗಳಲ್ಲಿ ತುಂಬಾ ಪ್ರಬುದ್ಧವಾಗಿರತಕ್ಕಂಥ ಉತ್ತರ ಇದಾಗಿರುತ್ತೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇದ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಒಂಬತ್ತನೇ ಪಾಯಿಂಟ್, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಸರ್ವೈವಲ್ ಅಂದ್ರೆ ನಿಮ್ಗೆ ಗೊತ್ತಿರ್ತಕ್ಕಂಥ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಯೂನಿವರ್ಸಲ್ ಯಾವ್ದಂದ್ರೆ ಎಲೆಕ್ಷನ್ ಪವರ್ ಅನ್ನ ಕೊಡುವಂಥದ್ದು. ಇದು ಏನಾಗಿರುತ್ತೆ ಅಂದ್ರೆ ಈ ಪದ್ಧತಿಯು ಮತದಾನದ ಹಕ್ಕನ್ನು ಕೊಡ್ತಕ್ಕಂಥದ್ದು. ಸಂವಿಧಾನದಲ್ಲಿ ಸಾರ್ವತ್ರಿಕ ಮತದಾನ ಪದ್ಧತಿ ನಿಮ್ಗೆಲ್ಲ ಗೊತ್ತಿದೆ, 18 ವರ್ಷ ಪೂರ್ಣಗೊಳಿಸಿದ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು, 18 ವರ್ಷ ಪೂರ್ಣಗೊಳಿಸಿದಂತ ಯಾವುದೇ ಸ್ತ್ರೀ ಪುರುಷ ಇದ್ರು ಕೂಡ ಭಾರತದ ಇಲ್ಲಿ ಮತದಾನದ ಹಕ್ಕನ್ನ ನಾವು ಪಡೆಯಬಹುದು. ಮತದಾನದ ಹಕ್ಕು ಅಂದ್ರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ಹಕ್ಕು ಅಂತ ನಾವು ಭಾವಿಸ್ತೀವಿ. ಇದು ಒನ್ ಆಫ್ ದಿ ಮೋಸ್ಟ್ ಪವರ್ ಅಂಡ್ ವೆಪನ್ ಅಂತ ನಾವು ಕರಿತೀವಿ. ಯಾಕೆ ಅಂದ್ರೆ ಮತದಾನದ ಹಕ್ಕು, ಒಬ್ಬ ನಾಗರಿಕ ತನ್ನಲ್ಲಿರ್ತಕ್ಕಂಥ ಪವಿತ್ರವಾದ ಹಕ್ಕು ಅಂದ್ರೆ ಅದು ಮತದಾನದ ಹಕ್ಕು. ಆ ಮತದಾನದ ಹಕ್ಕಿನಿಂದ ನಾವು ಇಡೀ ಭಾರತವನ್ನು ಆಳುವಂತಹ ರಾಜಕೀಯ ನಾಯಕರುಗಳನ್ನ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತೀವಿ. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಎಲೆಕ್ಷನ್ ಅಂದ್ರೆ ದುಡ್ಡಿದ್ದೋನೆ ಬಾಸ್ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಪ್ರಬುದ್ಧರಾಗಿರ್ತಕ್ಕಂಥ ನೀವು ನಾವುಗಳು ಏನ್ ಮಾಡ್ಬೇಕಂದ್ರೆ 18 ವರ್ಷ ಪೂರ್ಣಗೊಳಿಸಿದ ನಂತರ ನಮ್ಗೆ ವಿವೇಚನೆ, ಮೆಚುರಿಟಿ ಅಂತಕ್ಕಂಥದ್ದು, ಪ್ರಬುದ್ಧತೆ ಅಂತಕ್ಕಂಥ ಬಂದಿರುತ್ತೆ. ವಯಸ್ಕರಾಗಿರ್ತಕ್ಕಂಥ ನೀವು ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಒಬ್ಬ ರಾಜಕಾರಣಿಯನ್ನ, ಒಬ್ಬ ಜನಪ್ರತಿನಿಧಿಯನ್ನ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಅಂದ್ರೆ ಅವರ ಹಿನ್ನೆಲೆಯನ್ನ ತಿಳ್ಕೋಬೇಕಾಗುತ್ತೆ. ಅಂದ್ರೆ ಯಥಾ ರಾಜ ತಥಾ ಪ್ರಜಾ ಅಂತ ಕರೀತಾರೆ. ಈಗ ರಾಜಕೀಯ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ರಾಜನಾದವನು, ಒಬ್ಬ ಪ್ರಧಾನಮಂತ್ರಿ ಆದವನು,
ಇಡಿ ದೇಶದ ಪ್ರತಿಯೊಬ್ಬ ನಾಗರಿಕರ ಒಂದು ಸಾಮಾಜಿಕ ರಾಜಕೀಯ ಆರ್ಥಿಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಅವರ ಗುರುತರ ಜವಾಬ್ದಾರಿ ಆಗಿರುತ್ತೆ. ಸೊ ಅದಕ್ಕೆ ಇತ್ತೀಚಿನ ರಾಜಕಾರಣ ಏನಾಗಿದೆ ಅಂದ್ರೆ ವೋಟ್ ಬ್ಯಾಂಕಿಂಗ್ ಅಂತ ನಾವು ಕರಿತೀವಿ. ವೋಟ್ ಬ್ಯಾಂಕಿಂಗ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ರಾತ್ರಿ 12 ಗಂಟೆ 1 ಗಂಟೆಗೆಲ್ಲ ಬಂದು ಎಬ್ಬಿಸ್ಬಿಟ್ಟು 2000 ರೂಪಾಯಿ ನೋಟ್ ತಂದು ಕೊಟ್ಟು ಹೋಗ್ತಾರೆ. ಅದನ್ನು ಒಂದು ಅರ್ಥ ಮಾಡ್ಕೊಳ್ಳಿ, ಯಾವಾಗ ನಮ್ಮ ಮತದಾನದ ಅಧಿಕಾರವನ್ನು ದುಡ್ಡಿಗೆ ನಾವು ಮಾರ್ತೀವಿ ಅದು ನಿಜಕ್ಕೂ ಪ್ರಜಾಪ್ರಭುತ್ವದ ಹಕ್ಕುಲೆ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ವಯಸ್ಕ ಮತದಾನ ಪದ್ಧತಿಯಲ್ಲಿ ವ್ಯಾಲಿಡ್ ಆಗಿರ್ತಕ್ಕಂಥ ಎಲ್ಲ ನಾಗರಿಕರು ಒಬ್ಬ ರಾಜಪ್ರತಿನಿಧಿಯನ್ನ ಜನಪ್ರತಿನಿಧಿಯನ್ನ ನಾವು ಆಯ್ಕೆ ಮಾಡ್ಕೋಬೇಕಂತಂದ್ರೆ ನಮ್ಮ ಪ್ರಬುದ್ಧತೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಪ್ರತಿಯೊಬ್ಬ ಸ್ತ್ರೀ ಪುರುಷನು 18 ವರ್ಷ ಯಾವಾಗ ನಾವು ಪೂರ್ಣಗೊಳಿಸ್ತೀವಿ ಆ 18 ವರ್ಷ ಪೂರ್ಣಗೊಳಿಸಿದ ನಂತರ ಏನಾಗುತ್ತಂದ್ರೆ ಇಡೀ ಭವ್ಯ ಭಾರತದ ಭವಿಷ್ಯವನ್ನ ನಿರ್ಮಾಣ ಮಾಡುವ ಹಂತದಲ್ಲಿ ನಮ್ದು ಪಾತ್ರ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಸೊ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮುಂಚೆ ಹೆಂಗಿತ್ತು ಅಂದ್ರೆ 21 ವರ್ಷಕ್ಕೆ ಆ ಒಂದು ಮತದಾನದ ಅಧಿಕಾರವನ್ನು ಕೊಡ್ತಾ ಇದ್ರು. ಅದು ಏನಾಯ್ತು ಬರ್ಬರ್ತಾ ಅಂತಂದ್ರೆ ಇತ್ತೀಚೆಗೆ ಕಾಲಕ್ರಮೇಣವಾಗಿ 1988ರ ಆ ಕಾಲಘಟ್ಟದಲ್ಲಿ ಪ್ರಸ್ತುತ ಆ ಒಂದು ಕಾಲಘಟ್ಟದಲ್ಲಿ ಯಾರೇ ಒಂದು ಆಳ್ವಿಕೆ ನಡೀತಾ ಇತ್ತಂದ್ರೆ ರಾಜೀವ್ ಗಾಂಧಿ ಅಂತ ನಾವು ಕರಿತೀವಿ. ಪ್ರಸ್ತುತ 1988ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ರು. ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ 18 ವಯಸ್ಸಿಗೆ ಇಳಿಕೆ ಮಾಡ್ತಾರೆ. ಎಷ್ಟನೇ ವಯಸ್ಸಿಂದ ಅಂದ್ರೆ 21 ವರ್ಷಕ್ಕೆ ಇದ್ದದನ್ನ 18 ವರ್ಷಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಳಿಕೆ ಮಾಡ್ತಾರೆ. ಇದು ನಾವು ನೋಡಿದಾಗ ಏನಾಗುತ್ತಂದ್ರೆ ವೋಟ್ ಬ್ಯಾಂಕಿಂಗ್ ಆಗಿರ್ಬೋದು, ನನ್ನ ಪ್ರಕಾರ ಇತ್ತೀಚಿನ ಯುವ ಜನಾಂಗ ಯೂತ್ಸ್ ಏನಾಗಿದೆ ಅಂದ್ರೆ 18 ವರ್ಷ ಪೂರ್ಣಗೊಳಿಸಿದ ನಂತರ ಮೆಚುರಿಟಿ ಬರುತ್ತಂತ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ. ಯಾಕಂದ್ರೆ ನನ್ನ ಪ್ರಕಾರ 21 ವರ್ಷನೇ ಬೆಟರ್, ನನ್ನ ವೈಯಕ್ತಿಕ ಭಾವನೆ ಅದು 21 ವರ್ಷ ಆದ್ರೆ ಬೆಟರ್. ಯಾಕೆ ಅಂತಂದ್ರೆ ಅವಾಗ ಒಬ್ಬ ಮನುಷ್ಯನಿಗೆ ಅಥವಾ ಒಬ್ಬ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಅವ್ರ ಮನಸ್ಸಿನಲ್ಲಿ ಏನಾಗಿರುತ್ತೆ ಅಂತಂದ್ರೆ ಭಾವನೆಗಳಲ್ಲಿ ಒಂದು ಹಿಡಿತ ಇರುತ್ತೆ. ಸೈಕಲಾಜಿಕಲಿ ಏನಾಗಿರುತ್ತೆ ಅಂದ್ರೆ ಅವ್ರಿಗೆ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿ ಇರುತ್ತೆ. ರಾಜಕೀಯ ಅಂದ್ರೇನು, ಸಮಾಜ ಅಂದ್ರೇನು, ನಾಗರಿಕ ಸಮಾಜ ಹೆಂಗಿರ್ಬೇಕು ಅನ್ನೋದು ತಿಳ್ಕೊಂತ ಮನುಷ್ಯ. ಹಾಗಾಗಿ ನಮ್ಮ ವೈಯಕ್ತಿಕ ಭಾವನೆ ಏನಂದ್ರೆ 21 ವರ್ಷಕ್ಕೆ ಇರಬೇಕು, ಆದ್ರೆ ನಮ್ದೇನ ಅಲ್ಲಿ ನಡೆಯಲ್ಲ. ಸೊ ಹಾಗಾಗಿ 1988ರಲ್ಲಿ ಏನಾಗಿದೆ ಅಂದ್ರೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿರ್ತಾರೆ, ಅವರು 21 ವರ್ಷಕ್ಕಿದ್ದನ್ನ 18 ವರ್ಷಕ್ಕೆ ಅವ್ರು ಇಳಿಕೆ ಮಾಡ್ತಾರೆ. ಇದೇನಪ್ಪ ಅಂದ್ರೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಇದು ಒಂದು ಯಾವ್ದಂದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಸೊ ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೆಲ್ಲರೂ ಕೂಡ ನೋಟ್ಸ್ ಮಾಡೋದ್ರ ಮೂಲಕ ನಾವ್ ಏನ್ ಹೇಳಿರ್ತೀವಿ ಅನ್ನೋದನ್ನ ಪುನರ್ ಮನನ ಮಾಡ್ಕೋಬೇಕಂದ್ರೆ ಒಂದಲ್ಲ ಎರಡಲ್ಲ ಮೂರು ಬಾರಿ ನೀವು ವಿಡಿಯೋನ ಗಮನಿಸಿದ್ರೆ ಏನಾದ್ರೂ ನಾವ್ ಹೇಳಿರೋದು ಸ್ವಲ್ಪ ಅರ್ಥ ಆಗುತ್ತೆ. ಇದು ಹೇಳಿದ್ರೆ ಫೈನಲ್ ಅಲ್ಲ, ಈ ಒಂದು ಕಾನ್ಸೆಪ್ಟ್ ಅನ್ನ ನಿಮ್ಮ ಆಫ್ಲೈನ್ ತರಗತಿಗಳು ಅಕ್ಟೋಬರ್ಗೆಲ್ಲ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇರಬಹುದು. ಹಂಗೇನ್ರ ಫಿಸಿಕಲ್ ಕ್ಲಾಸ್ ಸ್ಟಾರ್ಟ್ ಆದಾಗ ಇದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಈ ಒಂದು ಮಾಹಿತಿ ಏನಂದ್ರೆ 2-3 ಲೈನ್ ತಿಳ್ಕೊಳ್ತಾರೆ, ಇಷ್ಟು ರಾಜನೀತಿ ನಿರ್ದೇಶಕ ತತ್ವಗಳು ಅಂದಾಗ ನೀವು ಒಂದೇ ತಿಳ್ಕೋಬೇಕು, ರಾಜನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ 8ನೇ ಭಾಗದಲ್ಲಿ ಬರುತ್ತೆ, 4ನೇ ಭಾಗದಲ್ಲಿ. ಎಲ್ಲಿಂದ ತಂದೀವಿ ಅಂದ್ರೆ ಐರಿಷ್ ಇಲ್ಲವೇ ಐರ್ಲೆಂಡ್, ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಸಂಸದೀಯ ಸರ್ಕಾರ ಪದ್ಧತಿ ಅಂದ್ರೆ ಇದು ಪಾರ್ಲಿಮೆಂಟರಿ ಡೆಮೋಕ್ರಸಿ, ಇದು ಎಲ್ಲಿಂದ ಬಂದಿದೆ ಅಂದ್ರೆ ಗ್ರೇಟ್ ಬ್ರಿಟನ್ ಇಲ್ಲವೇ ಇಂಗ್ಲೆಂಡ್ ಇಲ್ಲ ಬಂದಿದೆ. ಈ ಸಂಸದೀಯ ಪದ್ಧತಿಯ ಸರ್ಕಾರವನ್ನ ಯಾಕಾಗಿ ಅದನ್ನು ಆಯ್ಕೆ ಮಾಡಿದ್ರು ಅಂದ್ರೆ ಭವ್ಯ ಭಾರತದ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಅಲ್ಲಿ ಸಂವಿಧಾನ ರಚನಾ ಸಭೆಯ ಬುದ್ಧಿಜೀವಿಗಳು ಹಿರಿಯರೇ ಮಾಡಿದ್ರೆ ಅದರ ಒಂದು ಮಾಹಿತಿಯನ್ನ ಇವರು ಅಭಿಲಾಷೆ ಆಗಿತ್ತು, ಮೀನ್ಸ್ ಅವರೊಂದು ಆಸೆ ಆಗಿತ್ತು. 8ನೇ ಪಾಯಿಂಟ್ ಏನಂದ್ರೆ ನಮ್ಯ ಮತ್ತು ಅನಮ್ಯ, ಇದು ಸರಳವಲ್ಲ ಕಠಿಣವಲ್ಲ. ಇದು ಏನಪ್ಪ ಅಂತಂದ್ರೆ ನಾನು ಉದಾಹರಣೆ ಹೇಳಿದೆ, ಅಮೇರಿಕದಷ್ಟು ಸರಳವ ಇಂಗ್ಲೆಂಡ್ದಷ್ಟು ತೀರಾ ಸರಳವ ಅಮೇರಿಕದಷ್ಟು ಕಠಿಣ ಅಲ್ಲ ಅಂತ ಹೇಳ್ತೀವಿ. ಹಾಗೆ ಸಂವಿಧಾನ ತಿದ್ದುಪಡಿಯಲ್ಲಿ 3 ಮೆಜಾರಿಟಿಗಳು ಬರ್ತವೆ. 1 ಈಸ್ ಸ್ಪೆಷಲ್ ಮೆಜಾರಿಟಿ, ಅನದರ್ 1 ಈಸ್ ಸಿಂಪಲ್ ಮೆಜಾರಿಟಿ, 3rd 1 ಈಸ್ ಸ್ಪೆಷಲ್ ಮೆಜಾರಿಟಿ ಅಂತ ಒಂದು ವಿಶೇಷ ಬಹುಮತ, ಸಾಮಾನ್ಯ ಬಹುಮತ, 3rd 1 ಈಸ್ ಸಂಸತ್ತಿನ ಅರ್ಧದಷ್ಟು ಬಹುಮತ ಬೇಕಾಗುತ್ತೆ. ಇದು ಈ ಪಾಯಿಂಟ್ ಅಲ್ಲಿ ತಿಳ್ಕೊಳ್ತಕ್ಕಂಥ ವಿಷಯ. ಲಾಸ್ಟ್ 1 ಈಸ್ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಪ್ರತಿಯೊಬ್ಬ 18 ವರ್ಷ ಪೂರೈಸಿದಂತ ಸ್ತ್ರೀ ಮತ್ತು ಪುರುಷರು ಈ ಒಂದು ಅಧಿಕಾರವನ್ನು ತಗೋತೀವಿ. ಮತದಾನ ಅಂದ್ರೆ ಇದು ಬುಲೆಟ್ ಇದ್ದಂಗೆ, ರಫೇಲ್ ಇರ್ತಾವಲ್ಲ ಆತರ ಇದ್ದಂಗೆ. ಸೊ ಹಾಗಾಗಿ ಇದನ್ನ 21 ವರ್ಷ ಫಸ್ಟ್ ಗೆ ಅದನ್ನ ಏನ್ ಮಾಡಿದ್ರು ರಾಜೀವ್ ಗಾಂಧಿ ಅಂತಂದ್ರೆ 18 ವರ್ಷಕ್ಕೆ ಏಕೆ ಮಾಡ್ತಾರೆ. ಯಾವ ಸಂದರ್ಭ ಅಂದ್ರೆ 1988ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ 21 ವರ್ಷ ಇದ್ದದನ್ನ 18ಕ್ಕೆ ಏಕೆ ಮಾಡ್ತಾರೆ. ಇದು ಮುಂದುವರೆದ ಭಾಗವಾಗಿ ಇನ್ನು 2-3 ಪಾಯಿಂಟ್ಗಳು ಇದೆ, ಆ ಒಂದು ಅಂಶಗಳನ್ನ ಮುಂದಿನ ಆನ್ಲೈನ್ ತರಗತಿಯಲ್ಲಿ ನಾನು
ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನೇನ್ ಹೇಳಿದೀನಿ ಇಷ್ಟು ಪಾಯಿಂಟ್ ಗಳನ್ನ ಒಂದು ಸರಳ ರೀತಿಯಲ್ಲಿ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇದನ್ನೆಲ್ಲ ನೀವು ನೋಟ್ಸ್ ಮಾಡ್ತಾ ಎರಡು ಮೂರಿಂದ ನಾಲ್ಕು ಬಾರಿ ಐದು ಬಾರಿ ವೀಕ್ಷಣೆ ಮಾಡಿದ ನಂತರದಲ್ಲಿ ನಿಮಗೆ ಅಟ್ಲೀಸ್ಟ್ ನಾವು ಹೇಳಿದ ಒಂದು ಸ್ವಲ್ಪ ಅದರ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಉಳಿದ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳ ಕುರಿತಾದ ಇನ್ನು ಮೂರು ಪಾಯಿಂಟ್ಗಳಿದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ.